ನಮ್ನ ಡ್ರಾಪ್ ಹಾಕೋಕ್ ಬಂದಿರೋದು ಯಾರು ಹೇಳಿ? ನಮ್ಮ ದೊಡಪ್ಪ. ಯಾಕೆ ಅಂದ್ರೆ ದೊಡಪ್ಪಗೆ ಪಂಚರ್ ಆಗ್ಬಿಟ್ಟಿದ್ಯಂತೆ. ಯಾವ ದೃಷ್ಟಿನೂ ಯಾರು ಏನು ಆಗ್ದಿರೋಗ್ಲಿ, ಯಾರಿಗಾದ್ರೂ ಏನಾದ್ರು ಆದ್ರೆ ಮಾಡಕ್ಕೆ. ಏನ್ ಮೇಡಮ್, ಏರ್ಪೋರ್ಟ್ಗೆ ಏನಾದ್ರು ಹೋಯ್ತಾ ಇದ್ದೀರಾ? ಬಂದಳು ಕಾಂಚನ ಕಾಂಚನ ಕಾಂಚನ. ಅಲ್ಲ ಏನ್ ಕಟಿಂಗ್ ಏನೋ ಇದು, ಎಲ್ಲಿಗೋಯ್ತೆ ಅಂತ ಕೇಳ್ತಾರೆ. ನಮ್ಮ ಆನೆ ಬಂದಿದೆ. ಕ್ಲೋಸ್ ಅಪ್ ಅಲ್ಲಿ ಬರಬೇಡ, ಹಂಗೆ ಭಯ ಆಯ್ತದೆ, ಜನ ಎದ್ರಕೊಂಡ್ಬಿಡ್ತಾರೆ. ಸೊ ನಮ್ಮ ಜೀಪ್ ಗಳೆಲ್ಲ ಸಾಲಾಗಿ ಬಂದ. ಸ್ವರ್ಗನೇ ತೋರಿಸ್ತೀರಾ? ಸಖಿಯರು ಇರ್ತಾರ ಸ್ವರ್ಗದಲ್ಲಿ? ನಾವೇ ಕರ್ಕೊಂಡು ಹೋಗ್ಬೇಕು. ನಮ್ ಜೀಪಲ್ಲೆಲ್ಲ ಗಂಡಸ್ರೆ ಅವ್ರು. ಡ್ರೈವರ್ ಅಣ್ಣ, ಗೇರ್ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕಣ, ಕನ್ಫ್ಯೂಸ್ ಆಗ್ಬಿಟ್ಟಿರ ಗೇರ್ ಲಿವರ್ ಮೇಲೆ. ಶ್ರೀ ವೆಂಕಟರಮಣ ಸಾಮಂತ ಗೋವಿಂದ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ವ್ಲಾಗ್ ಅಂತೂ ಸೂಪರ್ ಎಕ್ಸೈಟೆಡ್. ಜೀವನದ ಮೊದಲನೇ ಬಾರಿಗೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ ನ ಎಲ್ಲಾರನ್ನು ಟ್ರಕ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಫೋನ್ ಮಾಡಿ ಶೂಟ್ ಆಗ್ತವ್ರೆ. ಸೊ ಇವಾಗ ಎಲ್ಲರೂ RR ದೇವಸ್ಥಾನದ ಹತ್ರ ವೇಟ್ ಮಾಡ್ತವ್ರೆ. ನಮ್ಮನ್ನ ಡ್ರಾಪ್ ಹಾಕೋಕೆ ಬಂದಿರೋದು ಯಾರು ಹೇಳಿ? ನಮ್ಮ ದೊಡಪ್ಪ. ಈ ಫಿಗರ್ ಎಲ್ಲೋ ನೋಡ್ದಂಗಿತ್ತಲ್ಲ, ಹೆಂಗೆ ದೊಡಪ್ಪ ಹಿಂದೆ ಮಾಡಿದಾನೆ. ಸೊ ನಾವು ಮೂರ್ ಜನ ಹೋಗ್ತಾ ಇದೀವಿ ಇವಾಗ ದೇವಸ್ಥಾನ ಹತ್ರ, ಎಲ್ಲಾರು ಕಳ್ಸಿಬಿಟ್ಟಿದೀನಿ. ನಾವ್ ಯಾವಾಗಲೂ ಗೊತ್ತಲ್ಲ, ಲೇಟ್ಗೆ ಲತೀಫ್ ನನ್ನ ಮಕ್ಕಳು ಅಂದ್ರೆ ನಾವೇ ಲೇಟ್ ಲತೀಫ್. ಸೊ ಅದಕ್ಕೋಸ್ಕರ ಇವಾಗ ಆಲ್ರೆಡಿ 9 ಗಂಟೆಗೆ ಪಿಕಪ್ ಇದ್ದಿದ್ದು, ನಾವು 9:30 ಹೋಗ್ತಾ ಇದೀವಿ. ಇವಾಗ ತುಂಬಾ ಅಂದ್ರೆ ತುಂಬಾ ಲೇಟ್ ಆಗ್ಬಿಡಿದೆ, ಎಲ್ಲರೂ ಕಾಯ್ತಾ ಇರ್ತಾರೆ 100%. ನಂಗೆ ಗೊತ್ತು, ಬೇರೆ ಎಲ್ಲ ಪಿಕಪ್ ಪಾಯಿಂಟಲ್ಲೂ ಎಲ್ಲರಿಗೂ ಲೇಟ್ ಆಗ್ಬಿಡುತ್ತೆ, ಯಾಕಂದ್ರೆ ನಾನು ಪೂಜೆ ಸಾಮಾನೆಲ್ಲ ತೊಗೊಂಡು ಬರೋದು ಲೇಟ್ ಆಯಿತು. ಆ್ಯಂಡ್ ಗೊತ್ತಲ್ಲ, ನಮ್ಮ ಹುಡುಗರು ನನ್ನ ಜೊತೆ ಇರೋರೆಲ್ಲ ಎಲ್ಲ ಐನ್ಸ್ಟೀನ್ ಗುಡ್ದವರೇನೆ, ಅಷ್ಟು ಸಿಕ್ಕಾಪಟ್ಟೆ ಫಾಸ್ಟು ನಮ್ಮ ಹುಡುಗ ಮುಕುಂದು ಅವರೆಲ್ಲ. ಏನು ಮಾಡೋಕ್ಕಾಗತ್ತೆ? ಸೊ ಇವಾಗ ಬನ್ನಿ, ಹೋಗ್ತಾ ಇದ್ದೀನಿ. ತುಂಬ ಲೇಟ್ ಆಗ್ಬಿಟ್ಟಿದೆ, ಎಲ್ಲರೂ ನನಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಎಲ್ಲರನ್ನ ಮಾತಾಡಿಸ್ಕೊಂಡು ಗಾಡಿಗೆ ಪೂಜೆ ಮಾಡಿ ಓಡೋಣ. ಗೈಸ್, ನನ್ನ ಕಾರಿಂದ ಎಲ್ಲ ಅನ್ಲೋಡ್ ಆಗ್ತಾ ಇದೆ ನೋಡಿ. ಇಳಿಗುರು, ನಿನ್ನೆಲ್ಲ ಮಾತಾಡಿಸುವಂತೆ. ಗೈಸ್, ಹೊರಡಕ್ಕೂ ಮುಂಚೆ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ಪೂಜೆ ಮಾಡೋಣ. ಯಾರಿಗೂ ಏನೂ ಆಗದೆ ಎಲ್ಲರೂ ಸುರಕ್ಷಿತವಾಗಿ ಹೋಗ್ಬೇಕು, ಬರಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೋಸ್ಕರ ಬೆಳವಣಿಗೆ ನೋಡಿ ಉರ್ಕೋತಿದವ್ರಿಗೆಲ್ಲ ಕುಷ್ಠ ರೋಗ ಕೊಟ್ಬಿಡ. ಪೂಜಾರಪ್ಪ, ಎರಡು ನಿಂಬೆ ಎಕ್ಸ್ಟ್ರಾ ಕಟ್ಟೋದು ಪೂಜಾರಪ್ಪ, ಇನ್ನೊಂದೆರಡು ನಿಂಬೆ ಎಕ್ಸ್ಟ್ರಾ ಕಟ್ಟು. ಮೊದ್ಲೇ ನಾವು ಓಡಾಡೋದು ರಾಂಗ್ ಸೈಡ್, ಯಾವ ನನ್ನ ಮಗನೂ ಅಡ್ಡ ಬರಬಾರ್ದು. ನಿಂಬೆ ಎಕ್ಸ್ಟ್ರಾ ಇಟ್ಕೊಂಡಿದ್ವಿ, ಯಾರಿಗಾದ್ರೂ ಏನಾದ್ರು ಆದ್ರೆ ಮಾಡಕ್ಕೆ. ಬಿಟ್ಬಿಟ್ರು ನಮ್ಮ ದೊಡಪ್ಪ ನಮ್ನೆಲ್ಲ ಕಳ್ಸ್ಕೊಡಕ್ ಬಂದಿರೋದು. ದೊಡಪ್ಪ ಬತ್ತಾ ಇಲ್ಲ, ಯಾಕೆ ಅಂದ್ರೆ ದೊಡಪ್ಪಗೆ ಪಂಚರ್ ಆಗ್ಬಿಟ್ಟಿದ್ಯಂತೆ. ಇನ್ಸಲ್ಟ್ ಇನ್ಸಲ್ಟ್ ಪಡ್ತಾ ಇದೀಯ ನೀನು ನೋಡಿ. ಹೆಂಗಿಕ್ಕ ಅವ್ರೆ, ನಾನು ಇವಾಗ ನೋಡ್ಕೊಂಡೆ. ಮನೆ ಬಾಯ್ ಬತ್ತಾ ಇದ್ದಾರೆ ನಮ್ಮ ಬಸ್ಗೆ ಮಾಡಿ ಅಗ್ಗಿ ಸೆತ್ಕೊಂಡೋನ ಇಲ್ಲ ಕೇಳೋಣ. ಬಾಯ್ ಗುರು, ಹುಷಾರು ಸಿಗಣ. ಹಾ, ಎಲ್ಲ ಕೇಳ್ದೆ ಏನು ಏರಿಯಾದ ಜಗಳ ಮಾಡ್ಕೊಳಕ್ ಹೋಗ್ಬೇಡ ನಾವಿಲ್ಲ ಅಂತ. ಇಲ್ಲ ಮಾಡಲ್ಲ, ನಾನು ಮಾಡಲ್ಲ. ಓಕೆ, ನಂಗೆ ಇಷ್ಟ ಇಲ್ಲ. ನಮ್ದು ಲಾಸ್ಟ್ ಬೆಂಚ್ ಬಾಯ್ಸ್. ಬಾಯ್ಸ್ ಗೈಸ್, ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ ಸಬ್ಸ್ಕ್ರೈಬರ್ ನ ಕರ್ಕೊಂಡ್ಬಂದಿದ್ದು, ಮೆಸೇಜ್ ಹಾಕಿದ್ರು, ಅದಕ್ಕೋಸ್ಕರ ಇವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ಇವಾಗ ಅವ್ರ ಏನ್ ಕೇಳಿದ್ದು ಮಗ ನಿನ್ನ ಮಾಡಿ ಎಲ್ಲಿಗೋಯ್ತೇವೆ ಅಂತ ಕೇಳ್ತಾರೆ. ಗುರು ಹೇಳ್ ಕರೆಕ್ಟ್, ನಿಜ ಹೇಳು, ಇದು ಮೋಸ ಮಾಡಿದ್ರೆ ಮತ್ತೆ ಎಲ್ಗೋಯ್ತೀರ. ಗೈಸ್, ಅದಕ್ಕೆ ಮ್ಯಾಡಿ ಏನ್ ಹೇಳ್ತಾವನೆ ಅಂದ್ರೆ, ಹಿಂಗ್ ಧರ್ಮಸ್ಥಳಕ್ಕೆ ಹೋಗಿ ಕುಕ್ಕೆ ಮುಗಿಸ್ಕೊಂಡು ಆ ಕಡೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬೆಂಗಳೂರಿಗೆ ಬರ್ತೀವಿ ಅಂತ. ಮತ್ತೆ ವ್ಲಾಗ್ಸ್ ನೋಡ್ತೀರಾ? ಒಂದು ವಾರದಿಂದ ಆಗ್ತಾ ಇದ್ದೀನಲ್ಲ ಗುರು, ಎಲ್ಲ ಹೋಯ್ತಾ ಇದೀನಿ ಅಂತ. ಗೈಸ್, ನಮ್ ಸಬ್ಸ್ಕ್ರೈಬರ್ ಅನ್ಬಿಟ್ಟು ಕರ್ಕೊ ಬಂದ್ಬಿಟ್ಟೆ ಲಾಸ್ಟ್ ಮೂಮೆಂಟ್ ಅಲ್ಲಿ, ಎಲ್ಲ ಹೋಯ್ತಾ ಇದೀವಿ ಅಂತ ಕೇಳ್ತಾವ್ರೆ. ಉಗಿರು ಮೊಕ್ಕೆ ಶಬಾಸ್ ಬ್ರೋ, ಥ್ಯಾಂಕ್ ಯು.
ಕೊಡ್ಚಾದ್ರಿಗೆ ಹೋಯ್ತಾ ಇದೀವಿ. ಇನ್ನೊಂದ್ಸರಿ ಯಾರು ಕೇಳಿದ್ರೆ ಮಿಸ್ ಮಾಡ್ದಂಗ ಹೇಳಿ. ಬಲ್ಗಾಲ್ ಇಟ್ ಬನ್ನೆ. ಹಾ ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ. ಸುಜಿತ್ ಅಣ್ಣ ನೀವೇನಾ? ನಾವೇ ನಾವೇ ಬ್ರೋ. ವೆಲ್ಕಮ್ ಡ್ರಿಂಕ್ E420 ನನ್ನ ಮಕ್ಕಳ. ವೆಲ್ಕಮ್ ಡ್ರಿಂಕ್ ಬನ್ನಿ ಕೊಡ್ತೀನಿ. ಹಾಯ್ ಅಕ್ಷಯ್ ಅಂತ. ಹಾಯ್ ಬ್ರೋ, ನೈಸ್ ಟು ಮೀಟ್ ಯು. ಏ ಬಲ್ಗಾಲ್ ಇಟ್ಬಿಟ್ಟು ಬರ್ಬೇಕು. ಬಲ್ಗಾಲ ಇಟ್ಟಿದ್ದೀನಿ ಅಂಕಲ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಕಳ್ಸಿದ್ರೆ, ನಾವ್ ನೋಡ್ಕೋತೀವಿ. ಬಂದೇ ಇರಿ ಅಭಿಮಾನಿ. ಏನ್ ಮೇಡಮ್, ಏರ್ಪೋರ್ಟ್ ಗೆ ಏನಾದ್ರು ಹೋಯ್ತಾ ಇದೀರಾ? ಸುಮ್ನೆ ತಮಾಷೆ ಮಾಡಿದೆ, ಆಮೇಲೆ ಸೀರಿಯಸ್ ಆಗ್ಬಿಟ್ಟಿರಾ. ನಡೀರಿ ನಡೀರಿ, ಹೋಗೋಣ ಬಾ. ಟ್ರಕ್ ಹೋಗೋಣ ಬಾ, ಬಾ ಟ್ರಕ್ ಹೋಗೋಣ ಬಾ. ಬತ್ತಿಯಾ? ಹತ್ತು ಬಾ, ಬಸ್ ಹತ್ತು ಬಾ, ಬಾ ಬಸ್ ಹತ್ತು ಬಾ. ಹೇಳ್ತೀನಿ ಬಾಯ್. ಹೇ ನಿಂಗೊಂದ್ ಸೀಟ್ ಖಾಲಿ ಇತ್ತು ಬಾ, ಫುಲ್ ಹಿಂದೆ ಹತ್ತು ಬಸ್ ಬಾ. ಇದು ಬಸ್ಸು ಸಕ್ಕದಾಗಿದೆ ಬಸ್ ಮಾತ್ರ ನೋಡಿ, ಎಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ ಜನ. 50 ಸೀಟ್ರ್ ಬಸ್ಸು ಆಲ್ಮೋಸ್ಟ್ ಇದೆಲ್ಲ ಖಾಲಿನೇ ಇರ್ತೈತೆ. ನಾನು ಹಿಂದೆ ಹಿಂದೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ನಿಜ ಹೇಳು, ನೀನು ಟ್ರಕ್ಕಿಂಗಿಗೆ ಬಂದಿದ್ಯಾ ಇಲ್ಲ ನಿಂಗೆ ಯಾರಾದರೂ ಹೆಣ್ಣು ನೋಡಕ್ಕೆ ಬಂದಿದ್ಯಾ? ಅಲ್ಲ, ಏನು ಕಟಿಂಗ್ ಏನೋ ಇದು. ಅಲ್ಲ ಶಿಷ್ಯ, ಯಾರಾದರೂ ನಮ್ಮ ಪ್ರತಾಪನ ಇಷ್ಟಪಡ್ತಾ ಇದ್ರೆ ಹೇಳ್ರಪ್ಪ. ಟ್ರಕ್ಕಿಂಗ್ ಬಾ ಅಂದ್ರೆ ನನ್ನ ಮಗನೇ, ನೀನು ಯಾರು ಡಿಜೆ ಸಿಸ್ಟಮ್ ಹಾಕೊಂಡು ಕಟಿಂಗ್ ಮಾಡಿಸ್ಕೊಂಡು ಫಾರ್ಮಲ್ಸ್ ಸರಿ ಬಿಡು ಸಿಸ್ಟ. ನೀನ್ ಏನ್ ಮಾಡಿದ್ಯಾ ಹೇಳ ಎಲ್ಲಾರ್ಗುನು? ಹೇಳ ನಾನು ಹೇಳು. ಗೈಸ್, ನಾನು ಒಂದು ವಾರದಿಂದ ಬ್ಲಾಗ್ ಅಲ್ಲಿ ಏನಂತ ಹೇಳ್ತಾ ಇದ್ದೆ, ಬಾಡಿನ ಡಿಟಾಕ್ಸ್ ಮಾಡ್ಕೊಳ್ಳಿ, ಬಾಡಿನ ಡಿಟಾಕ್ಸ್ ಮಾಡ್ಕೊಳ್ಳಿ ಅಂತ. ಇವನ್ಗೆ ಡಿಟಾಕ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಕೇಳಿದ್ರೆ ನಾನು 100% ಹೇಳ್ತಾ ಇದ್ದೆ. ನಾರ್ಮಲ್ ಗೊತ್ತಲ್ಲ, ವೀಕೆಂಡ್ ಆದ್ರೆ ಇವ್ನು ಶುರು ಹಚ್ಕೊಬಿಡ್ತಾನೆ. ಅಣ್ಣ ಆಲ್ರೆಡಿ 3 ಬೇರ್ ಹಾಕೊಂಡ್ಬಿಟ್ಟ ನಿಂತರ ನಾಚಿಗೆ ನಾಟ್ಪಡಂತ. ಫುಲ್ ಟಾಕ್ಸಿಕ್ ಆಗಿ ಡಿಟಾಕ್ಸ್ ಮಾಡ್ಕೊಂಡ್ ಬಂದ್ ಹಂಗೆ. ನಾಳೆ ನಿನ್ ಟ್ರಕ್ಕಿಂಗ್ ಮಾಡದೇ ಇರ್ಲು, ಅಂಡ್ ಅಂಡ್ ಮೇಲೆ ಹೊಡೆದೋರ್ತಿಸೋದ್ ಎಲ್ಲಾರು. ಸ್ವಲ್ಪ ಕರುಣೆ ಇರ್ಲಿ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ನಮಸ್ಕಾರ ಮೇಘನ, ನೈಸ್ ಟು ಮೀಟ್ ಯು. ವಿದ್ಯಾ, ನೈಸ್ ಟು ಮೀಟ್ ಯು. ಇಲ್ಲ ದೊಡಪ್ಪ ಬಂದಿಲ್ಲ, ದೊಡಪ್ಪ ಅಲ್ಲಿ ಡ್ರಾಪ್ ಹಾಕ್ಬಿಟ್ಟು ಹೊಟ್ಟೋಗ್ಬಿಟ್ರು. ಹಲೋ, ನಮ್ಮ ಹೆಂಡತಿನೂ ಬಂದಿಲ್ಲ, ಯಾರು ಬಂದಿಲ್ಲ, ವೇಟ್ ನಮ್ಮ ಬಾಯ್ ಯಾರಿಲ್ಲ. ಹೌ ಆರ್ ಯು? ಹಾಯ್ 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 ಬ್ರೋ, ಆರಾಮಾ? ಹಾಯ್ ಬ್ರೋ, ಆರಾಮಾ? ಹಲೋ, ನೈಸ್ ಟು ಮೀಟ್ ಯು. ಹಾಯ್ ಬ್ರೋ. ಹಾಯ್, ನಮಸ್ತೆ. ಏನ್ ಬ್ರೋ? ಥ್ಯಾಂಕ್ ಯು ಬ್ರೋ. ಏ 500 ಅಂತೆ ಕುಪ್ಪಿಟ್ ಬಾಯ್, ಮುಚ್ಕೊಂಡು ಬಾಯ್ ಇವಾಗ. ಗೈಸ್, ಇವಾಗ ಒಂದು ಸ್ಟಾಪ್ ಕೊಟ್ಟು ಪೆಟ್ರೋಲ್ ಹಾಕ್ಸೋಣ ಬಸ್ಗೆ ಅಂತ ಬಂದ್ವಿ. ಸೊ ಇದು ನಮ್ಮ ಬಸ್ಸು ನೋಡ್ಬೋದು ಮುಂದೆಯಿಂದ. ಅವಾಗಲೇ ನೀಟಾಗಿ ತೋರ್ಸೋಕ್ಕಾಗಿಲ್ಲ, ಇವಾಗ ಪೆಟ್ರೋಲ್ ಬಂಕಲ್ಲಿ ಲೈಟ್ ಇರೋದ್ರಿಂದ ಫುಲ್ ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದೆ, ಏ ಫುಲ್ ಕಲರ್ ಕಲರ್ ಡಿಂಚಾಕ್ ಡಿಂಚಾಕ್ ಡಿಗ್ ಡಿಗ್ ಚಾಕ್. ಸೊ ಇವಾಗ ಇನ್ನೂ ಸ್ವಲ್ಪ ಜನ ಬರೋರಿದ್ದಾರೆ, ಎಲ್ಲರೂ ಮುಂದೆ ಪಿಕ್ ಮಾಡಬೇಕು. ನಾಗಸಂದ್ರದಲ್ಲಿ, ನೆಲಮಂಗ್ಲದಲ್ಲಿ ಎಲ್ಲರನ್ನು ಪಿಕ್ ಮಾಡಿಕೊಂಡು ಆಮೇಲೆ ಹೊರಡದೆ. ಮೀಡಿಯಾ ಮಖ ತೋರಿಸದೇ ಇರೋರು ಇವರು. ಇವ್ರು ನೋಡಿ, ಮಖ ಕಟ್ ಮಾಡಿಬಿಟ್ಟಿದ್ದೀವಿ. ಎಸ್ ಮಾಡಿ ನೋಡಿ, ಗೋ ಪ್ರಯಾಣ ಇದೆ, ಗೋ ಪ್ರಯಾಣ ಇದೇ ಕಂಪ್ನಿ, ಬನ್ನಿ ಪ್ರಯಾಣ. ಗೈಸ್, ಲಾಸ್ಟ್ ಟೈಮ್ ನಮ್ಮನ್ನು ಆಳು ಅಗಲಿದ್ದ ಮನು ಅವರು ಇನ್ನಿಲ್ಲ, ಅಂದ್ರೆ ಈ ಈ ಟ್ರಕ್ಕಿಗೆ ಇಲ್ಲಿಲ್ಲ, ಬರ್ತಾ ಇಲ್ಲ. ಗೈಸ್, ನಮ್ ಜೊತೆ ಸಿಗೋಣ. ಸಿಗೋಣ ಬ್ರೋ, 100%. ರಾತ್ರಿ ಡ್ಯಾನ್ಸ್ ಎಲ್ಲ ಆಡಿ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಬೆಳಗ್ಗೆ ಆಗ್ಬಿಟ್ಟಿದೆ. ಸೊ ಇನ್ನೂ ನಂಗೆ ನಿದ್ದೆ ಎಳಿತಾನೆ ಇದೆ. ನಮ್ಮ ಮುಖ ನೋಡಿ ಹೆಂಗಿದೆ, ಯಪ್ಪ ದೇವ್ರೆ, ನೋಡಿದ್ರೆ ಎಲ್ಲ ಮಲಗಿದ್ದಾರೆ, ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಒಬ್ಬೊಬ್ಬರನ್ನ ಎಬ್ಸನ ಅಂದರೆ ಇವ್ರು ನೋಡಿ ಹೆಂಗೆ ಮಲಗಿದ್ದಾರೆ, ಎಲ್ಲ ಉಲ್ಟಾದ ಬಾಕೊಂಬಿಟ್ಟಾರೆ. ಒಂದು ಸ್ವಲ್ಪ ಜನ ಎದ್ದವರೆ. ಇದು ನಮ್ಮ ಬಸ್ಸು, ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಡ್ರೈವರ್ ಅಣ್ಣ ಕೆಚ್ಚಾಡ್ಕೊಂಡು ಬಂದರು ಹೆಂಗೋ ಹೆಂಗೋ ಮಾಡಿಕೊಂಡು. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಬಸ್ಸೆಲ್ಲ ನೋಡಿ ಜಿಂಚಕ ಜಿಂಚಕ. ಆದರೂ ನಮ್ಮ ಮ್ಯಾಡಿ ನೋಡಿ ಹೆಂಗೆ ಮಲಗಿದ್ದಾನೆ. ಅಯ್ಯೋ ಮ್ಯಾಡಿ, ಏದೋ ಟೈಮ್ ಆಯಿತು.
ಗೈಸ್ ಇವಾಗ ಹೆವಿ ಅಂದ್ರೆ ಹೆವಿ ಮಳೆ ಹೊಡಿತೈತೆ. ನಾನು ರೈನ್ ಕೋಟ್ ಹಾಕೊಂಡು ಇಲ್ಲಿ ಬರ್ತಾ ಇದೀನಿ ಫೋನ್ ಇಟ್ಕೊಂಡು. ಸೊ ನೋಡ್ಬೋದು ನಾವು ಹೋಗ್ತಾರ ದಾರಿ ಯಾವ ತರ ಇದೆ. ಗೈಸ್ ಹಂಗೆ ಒಂದು ಇನ್ಫಾರ್ಮೇಶನ್ ತಗೊಂಡು ಇಲ್ಲೇ ಡೆಡ್ ಎಂಡು 100 meter ಅಂತ ಕೇಳ್ಕೊಂಡು ಹೋಗ್ತಾ ಇದೀವಿ. ಒಳ್ಳೆ ವೆದರು, ಮಳೆ ಅಂತೂ ಸರಿಯಾಗಿ ಹೊಡಿತಾ ಇದೆ. ನೋಡೋಣ ಬನ್ನಿ. ಬಂದು ರೀಚ್ ಆಗಿದೆ ನೋಡಿ, ಮಳೆ ಅಂತೂ ತುಂಬ ಹೊಡಿತಾ ಇದೆ. ಗೈಸ್ ಇದೇ ಹೋಮ್ ಸ್ಟೇ, ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಅಲ್ಲಿ ಫೈರ್ ಕ್ಯಾಂಪು, ಕೆಳಗಡೆ ಪೂಲು ಎಲ್ಲ ಇದೆ. ಎಷ್ಟು ಕ್ಲೀನ್ ಆಗಿದೆ ಆ್ಯಂಡ್ ಇವಾಗ ಈ ಥರ ಇರುತ್ತೆ, ಆಮೇಲೆ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಇದು ಇನ್ನೊಂದು ಡಾರ್ಮೆಟ್ರಿ, ಇಲ್ಲಿ ಜಾಸ್ತಿ ಬೆಡ್ಸ್ ಇದೆ. ಸೊ ಅದಕ್ಕೋಸ್ಕರ ಬಾಯ್ಸ್ನ ಇಲ್ಲೇ ಹಾಕೋಣ ಅಂತ ಫಿಕ್ಸ್ ಆಗಿದ್ದೀವಿ ನೋಡಿ. ಆ್ಯಂಡ್ ವಾಶ್ರೂಮ್ಸ್ ಎಲ್ಲ ಇಲ್ಲಿದೆ, ಸಿಕ್ಕಾಪಡೆ ಹೈಜೀನ್ ಆ್ಯಂಡ್ ಕ್ಲೀನ್ ಆಗಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡಿ. ಇಷ್ಟು ದಿನ ಮಾಡಿರೋ ಎಲ್ಲ ಟ್ರಕ್ಗೂ ಇದಕ್ಕೂ ಇಷ್ಟ ಆಗಿದ್ದು ಅಂದರೆ ಈ ಹೋಮ್ ಸ್ಟೇ. ಯಾಕಂದರೆ ಇದು ಹೋಮ್ ಸ್ಟೇ ಯಾರ್ದು ಅಂತ ಹೇಳ್ತೀನಿ, ಬನ್ನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ನಮ್ಮ ಲೇಟ್ ಲತೀಫ್ ಬಾಯ್ಸ್ ನೋಡಿ, ಇವಾಗ ಬಂದಿದ್ದಾರೆ ಸಾಗರು. ಆ್ಯಂಡ್ ನಮ್ಮ ಆನೆ ಬಂದಿದೆ, ಮಾವುತ ಇಲ್ಲಿ. ಮಾವುತ ಮಾವುತ ಏನೋ ಮಾಡ್ತಾ ಇದ್ದಾರೆ ಸೈಲೆಂಟಾಗಿ. ಮಖ ಮುಚ್ಕೊಂಬಿಟ್ಟವ್ರೆ, ಹಲೋ ಮಾವುತ ಮಖ ಮುಚ್ಕೊಂಬಿಟ್ಟವ್ರೆ, ಮಖ ಮುಚ್ಕೊಂಡು ಹಾಯ್ ಹೇಳ್ತವ್ರೆ. ವಾಹ್, ಆಫ್ ರೋಡಿಂಗಲ್ಲಿ ಬಂದೈತೆ. ನಮ್ಮ ಬಸ್ಸಲ್ಲೇ ನಿಲ್ಸಿದ್ದೀವಿ ಗೈಸ್. ಸೊ ಇಲ್ಲಿಂದ ನಡ್ಕೊಂಬರ್ಬೇಕು, ಇದು ಹೋಮ್ ಸ್ಟೇ. ಬ್ರೋ ಹುಷಾರಾಗಿ ಹೋಗಿ, ರೈನ್ ಕೋಟ್ ತಂದೆ ಬಂದಿದ್ದೀರಾ? ಸಬ್ಬಾಸ್ ಸ್ಪಾನ್ಸರಾ, ಬನ್ನಿ ಮಾಡೋಣ. ಅಷ್ಟು ಕ್ಲಿಯರಾಗಿ ಹೇಳಿದ್ದೀವಿ ರೈನ್ ಕೋಟ್ ತಗೊಂಬನ್ನಿ ಅಂತ. ಓ ಯಾವ್ದ್ರಿ ರೈನ್ ಕೋಟು? 10 rupees. ಜೆಪ್ಟೋ ಇದ್ದಿದ್ರೆ ಎಲ್ಲರಿಗೂ ಮಾಡಿಸ್ಬಿಡ್ಬೋದಾಯ್ತು. ಓ ನೀನು ಕ್ಲೋಸಪ್ಪಲ್ಲಿ ಬರಬೇಡ, ಹಂಗೆ ಭಯ ಆಯ್ತದೆ, ಜನ ಎದ್ರಕೊಂಡ್ಬಿಡ್ತಾರೆ. ಎಲ್ಲ ಲಗೇಜ್ ಎತ್ಕೊಂಡು ಬಸ್ಸಲ್ಲಿ ಏನೇನು ಬಿಟ್ಟಿದ್ರು ಅದನ್ನೆಲ್ಲ ಹಾಯ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಮಿಸ್ಸು, ನಮ್ಮ ಸಾಗರು, ಮುಂದೆ ನಮ್ಮ ಫ್ರೆಂಡು ಎಲ್ಲರೂ ಹೋಗ್ತಾವ್ರೆ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಬ್ರೇಕ್ಫಾಸ್ಟಲ್ಲಿ ಏನಿದೆ ನೋಡೋಣ ಬನ್ನಿ. ಇಡ್ಲಿ, ಚಟ್ನಿ, ಸಾಂಬಾರು, ಪುಳಿಯೋಗರೆ, ಕಾಫಿ, ಟೀ. ಮಿಸ್ ಹಾಯ್, ಹಾಕೊಳ್ಳಿ ಹಾಕೊಳ್ಳಿ ತಟ್ಟೆಗೆ. ಹೊಟ್ಟೆ ತುಂಬ ನಷ್ಟ ಮಾಡಿ, 4000 rupees ಬಾರಿಸ್ಬೇಕು ನಷ್ಟನ. ಇಡ್ಲಿ ವಡೆ, ಇಡ್ಲಿ ವಡೆ, ಏನಿರಲಿ ಸಾಂಬಾರಲ್ಲಿ. ಗೈಸ್ ಬ್ರೇಕ್ಫಾಸ್ಟ್ ಮುಗಿಸಿ, ಎಲ್ಲರೂ ವಾರ್ಮ್ ಅಪ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ವಾರ್ಮ್ ಅಪ್ ಮುಗಿಸಿ ಟ್ರೆಕ್ಕಿಂಗ್ ಶುರು ಮಾಡೋಣ ಬನ್ನಿ. ಎಲ್ಲರೂ ನೋಡಿ, ಗೋಪ್ರಯಾಣ ಅದು, ನಮ್ಮ ಬ್ಯಾಡ್ಜ್ ಹಾಕ್ಕೊಂಡಿದ್ದಾರೆ, ಕಳೆದೋಗ್ಬಿಡ್ತಾರೆ ಅಂತೇಳಿ. ನಮ್ಮ ಮಿಸ್ಸು ನಮ್ಮ ಕೊಡ್ತಾವ್ರೆ. ಸೊ ಬನ್ನಿ, ಜಾಸ್ತಿ ಮಾತಾಡ್ತಾವೆ. ಗೈಸ್ ಎಲ್ಲರದ್ದು ವಾರ್ಮ್ ಅಪ್ ನಡೀತಾ ಇದೆ ನೋಡಿ, ಮಾಡಕ್ಕೆ ಬಂದಿರೋದು ಟ್ರೆಕ್ಕಿಂಗು. ಅಲ್ಟರ್ ಅಂದ್ರೆ ಇಲ್ಲಿ ಪ್ಯಾಂಟ್ ಹರಿದೋಗ್ಬಾರ್ದು ಅಂತ. ಏನ್ ಮೇಡಮ್ ಡ್ಯಾನ್ಸ್ ಆಡ್ತಾ ಇದ್ದೀರಾ? ಇನ್ನೊಂದ್ ಸ್ವಲ್ಪ ಇಳಿಸಿ ಕೆಳಗಡೆ. 4, 5, 6, 7, 8, 9. ಅಪ್ಕಮಿಂಗ್ ಬ್ಲಾಗರ್ ಬರ್ತಾರೆ ನೋಡಿ ಗೈಸ್. ಅಲ್ಲಿ ಹಿಪ್ ರೊಟೇಷನ್ ಮಾಡಿ, ಸೊಂಟ ಅಲ್ಲಾಡಿಸಿ. ಕ್ಲಾಕ್ ವೈಸ್, ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್. ಮುಂಚೆ ಅಲ್ಲಾಡ್ಸು, ಅಲ್ಲಾಡ್ಸು, ಅಲ್ಲಾಡ್ಸು. ಆ ಮಳೆ ಬಂತು, ರೂಮ್ಗೆ ಹೋಗ್ರಿ ಹಾಮೆ, ತಿರ್ಗಾ ವಾರ್ಮ್ ಅಪ್ ಮಾಡೋಣ. ಗೈಸ್ ಫೈನಲಿ ಟ್ರೆಕ್ಕಿಂಗ್ ಹೊರಟ್ವಿ. ಅಂತೂ ಇಂತೂ ನಾವುತ್ತಲ್ಲ ಲೇಟ್ಗೆ ಲತೀಫ್ ನನ್ನ ಮಕ್ಕಳು. ಆಲ್ರೆಡಿ ಟೈಮು 8 o'clock ಆಗ್ತಾ ಇದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಗೈಸ್ ಎಲ್ಲರೂ ಜೀಪಿಗೆ ತುಂಬಿಸ್ತಾ ಇದೀವಿ ನೋಡಿ. ಹಾಯ್ ಹೇಳಿ ಜನರೇ, ಎಂತ ಇಲ್ಲ ಜನರೇ, ಟಿಫನ್ ಆಯ್ತಾ ಜನರೇ, ಆಯ್ತು ಜನರೇ, ಹಾಯ್ ಹಾಯ್, ಎಲ್ಲ ಆರಾಮ, ಆಲ್ ಫೈನ್, ಆಲ್ ಫೈನ್, ಆಲ್ ಹ್ಯಾಪಿ. ಗೈಸ್ ಹೇಗಿದೆ ಜೋಶ್, ಹೇಗಿದೆ? ಓ ಜನಗಳಲ್ಲಿ ಮುತ್ತಿಂಗಲ್ಲ ಆರ್ಯೋ, ಹೆಣ್ಮಕ್ಳು ಇರೋದಕ್ಕೆಲ್ಲ ಹೆದರ್ಕೋಬಾರ್ದು. ಹಾ ನೋಡಿರಿ ನೋಡಿರಿ, ಇದು ನಮ್ಮ ಜೀಪ್ ಬ್ಯಾಚ್ ನೋಡಿ, ಎಷ್ಟು ಜೀಪ್ ಗಳಿದೆ. 1, 2, 3, 4, 5 ಐದು ಜೀಪ್ ಇದೆ. ಸೊ 5 ಜೀಪ್ ಅಲ್ಲೂ ಎಲ್ಲ ಇವಾಗ ಹೊರಡೋ ಟೈಮು ಬನ್ನಿ. ಅನ್ ಅಸೋಸಿಯೇಷನ್ ವಿತ್ ಗೋಪ್ರಯಾಣ. ಗೈಸ್ ಹೊರಡೋ ಟೈಮು ಬನ್ನಿ, ಸೂಪರ್ ಎಕ್ಸೈಟೆಡ್ ಅನ್ಕೊಳ್ಳಿ ಬನ್ನಿ.
ಮೂರ್ ದಿನ ತ್ರೀ ಡೇಸ್. ಏನ್ ಹೇಳಿ ಊಟ ಮಾಡಿ ಎಲ್ಲ ನಾನು ಕೇಳಿದ್ದು ಎಕ್ಸ್ಪೀರಿಯನ್ಸ್ 17 ವರ್ಷ. ನೀವು ಊಟ ಮಾಡಿ ಅನ್ಕೊಂಡ್ರ 17 ವರ್ಷದಿಂದ ಈ ಬೆಟ್ಟ ಗುಡ್ಡಗಳೆಲ್ಲ ಅರ್ದು ಕುಡಿದು ಬಿಟ್ಟಿದ್ದೀರಾ. ಖಾಲಿ ಆಯ್ತಲ್ಲ, ಅದಕ್ಕೆ ಒಂದ್ ಬಾಟ್ಲಿ ಎಣ್ಣೆ ಹಾಕಬಿಡಿ. ನೀವ್ ಎಂತ ಮಜ ತೋರಿಸ್ಬೇಕು ನಮ್ಗೆ ಅಂದ್ರೆ ಸ್ವರ್ಗನೇ ತೋರಿಸ್ತೀರಾ. ಸಖಿಯರ್ ಇರ್ತಾರ ಸ್ವರ್ಗದಲ್ಲಿ, ನಾವೇ ಕರ್ಕೊಂಡು ಹೋಗ್ಬಿ. ನಮ್ ಜೀಪಲ್ಲೆಲ್ಲ ಗಂಡಸ್ರೆ ಅವ್ರೆ, ಒಬ್ರಾದ್ರೆ ಸಖಿಯರ್ ಇರ್ಬಾರ್ದಲ್ಲಿ. ಯಾರು ಕೂಸ್ಕೊತೀರ ಅಂದ್ರೆ ಎಲ್ಲ ಗಂಡಸ್ರನ್ನ ಹತ್ತಿಸ್ ಬಿಡ್ತೀರಲ್ಲ. ಗೈಸ್ ಮನೆ ಸೂಪರ್ ಎಕ್ಸೈಟೆಡ್, ಎಲ್ಲರೂ ಒಂದೊಂದು ಜೀಪಲ್ ಇದೀವಿ. ಸೊ ನಾನು ಈ ಕಂಟೆಂಟ್ ನಾನ್ ಮಾಡ್ತಾ ಇದೀನಿ, ಆಮೇಲೆ ಎಲ್ಲರೂ ತೋರಿಸ್ತೀನಿ. ಆದಷ್ಟು ಸ್ವಲ್ಪ ಹೆಟ್ಟಿ ಪ್ರೆಷರ್ ಇರೋದ್ರಿಂದ ಮೈಂಡ್ ಸ್ವಲ್ಪ ಬ್ಲಾಕ್ ಆಗ್ಬಿಡಿದೆ. ಇವಾಗ ಎಲ್ಲರ ಜೊತೆ ಸೇರಿದ್ರೆ ಸರಿ ಹೋಗ್ಬಿಡುತ್ತೆ ಬನ್ನಿ. ಗೈಸ್ ಇವಾಗ ಒಂದು ಪಿಟ್ ಸ್ಟಾಪು, ಇವಾಗ ಫಾರೆಸ್ಟ್ ಏರಿಯಾ ಚೆಕ್ ಪೋಸ್ಟ್ನ ಮುಗಿಸ್ಕೊಂಡು ಆಮೇಲೆ ನಾವು ಮುಂದೆ ಹೋಗಬೇಕು. ಬನ್ನಿ ನೋಡೋಣ. ಸೊ ನಮ್ಮ ಜೀಪ್ಗಳೆಲ್ಲ ಸಾಲಾಗಿ ಬಂದು ನಿಂತಿದೆ ನೋಡಿ. ಲೋ ಎಲ್ಲ ನಮ್ಮ ಜೀಪಲ್ಲೆಲ್ಲ ಗಂಡಸ್ರೆ ಹಾಕ್ಬಿಟ್ಟವ್ರು, ಯಾರು ಲೇಡೀಸೇ ಇಲ್ಲಪ್ಪ. ಅಟ್ಲೀಸ್ಟ್ ನಮ್ಮ ಮಿಸ್ ಆದರೂ ಬಂದಿದ್ರೆ ಆಯ್ತಾಯ್ತು. ಹಾಂ ಸಖತ್ತಾಗಿ ಹೇಳಿದ್ರೆ ಗೈಸ್ ನೋಡಿ, ಎಲ್ಲ ಲೇಡೀಸ್ ಎಲ್ಲ ಇಲ್ಲಿ ತುಂಬಿಸಿದ್ದೀವಿ. ಸಾರಿ ಆಂಟಿ, ಇದು ಒಂದು ಫಾರ್ಮ್. ಈ ಫಾರ್ಮ್ ಅಲ್ಲಿ ಎಲ್ಲಾರು ಹೆಸರು ಬರ್ದಿ, ಅವ್ರ ಮೊಬೈಲ್ ನಂಬರ್ ಬರ್ದಿ, ಅಡ್ರೆಸ್ ಬರ್ದಿ, ಎಲ್ಲಾರು ನಿಮ್ ಜಾತಿ ಜ್ಯೋತಿಷ್ಯ ಎಲ್ಲ ಬರೀರಿ. ಗೈಸ್ ನಮ್ಮೆಲ್ಲಾರ ಮೆಚ್ಚಿನ ಆರ್ಯನ್ ಬ್ರೋ ಅವ್ರು ನೋಡಿ ಎಷ್ಟು ನಾಚ್ಕೊಂತ ಇದಾರೆ. ಏಯ್ ಬ್ರೋ, ಅಯ್ಯೋ ಪಾಪ ನೋಡಿ ಗೈಸ್, ನಿದ್ದೆ ಮಾಡದೆ ಗುಂಡಿ ಕಿತ್ತಿ ಹಣ ಆದಂಗ ಆಗ್ಬಿಟ್ಟವ್ರೆ. ನಿನ್ನೆಲ್ಲ ಮರೆಯಕ್ ಆಯ್ತೈತೆ. ಹಾಯ್ ಹಾಯ್ ಹಾಯ್, ಅವ್ಳು ನಕ್ಕಿದ್ದು ಅಲ್ಲಿ ಗಂಟ ಕೇಳಿಸ್ತು. ನೀನೇ ಆಯ್ತಣ ಗೈಸ್, ಅಂತೂ ಇಂತೂ ಆದಿತ್ಯ ನೋಡಕ್ಕೆ ಖುಷಿ ನಂಗೆ, ಏನೋ ಒಂಥರ ಖುಷಿ. ಇವಾಗ ನಮ್ಮ ಐ ಜೀಪ್ ಅಲ್ಲಿ ಹೋಗ್ತಾ ಇದೀವಿ. ಸೊ ನಮ್ಮ ಮ್ಯಾಡಿ ನಾ ಮುಂದೆ ಕೂರಿಸ್ತಾ ಇದೀನಿ. ಮ್ಯಾಡಿ ಎತ್ತಪ್ಪ ಮುಂದೆ. ಗೈಸ್ ನೋಡಿ ಇವಾಗ ಅವ್ನ ಜರ್ಗೈ ಜರ್ಕೋ ಗೇರ್ ಮಧ್ಯೆ ಕಾಲಿಕೋ. ಡ್ರೈವರ್ ಅಣ್ಣ ಗೇರ್ ಹಾಕ್ಬೇಕಾದ್ರೆ ಹುಷಾರಾಗ ಹಾಕಣ, ಕನ್ಫ್ಯೂಸ್ ಆಗ್ಬಿಟ್ಟಿರ ಗೇರ್ ಲಿವರ್ ಮೇಲೆ. ಇಲ್ಲಿ ನಾನು ಕುತ್ಕೋತೀನಿ ಗೈಸ್ ಫ್ರಂಟ್ ಅಲ್ಲಿ ನೀಟಾಗಿ. ಇದನ್ನ ರೆಕಾರ್ಡ್ ಮಾಡೋ ಟೈಮ್ ನಂದು. ಎಲ್ಲಾ ಜೀಪಲ್ಲೂ ಒಬ್ಬೊಬ್ರು ಬಿಟ್ಟಿದ್ದೀನಿ ಕ್ಯಾಮ್ರಾಮನ್ನ. ಸೊ ಈ ಜೀಪ್ ಅಲ್ಲಿ ನಮ್ಮ ಮುಷ್ಯ ಪ್ರತಾಪ್ ಅವನೆ, ಆ ಜೀಪ್ ಅಲ್ಲಿ ನಮ್ಮ ಚೇತ ಹಾಗೂ ನಮ್ಮೆಲ್ಲರ ಮುಖ್ಯಸ್ಥರು ಆರ್ಯನ್ ಬ್ರೋ ಅವರು ಇದಾರೆ ನೋಡಿ. ಇದು 10 ರೂಪಾಯಿ. ನೀವೇನ್ ಇಲ್ಲಿ ಹೋಗ್ತವ್ರೆ, ಬನ್ನಿ ಬನ್ನಿ ಓಣ. ಎಲ್ಲ ರನ್ನಿಂಗ್ ರನ್ನಿಂಗ್ ರನ್ನಿಂಗ್, ಬನ್ನಿ 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 ಓಣ. ಗಾಯಿ ಸಿಗ್ದೆ ಕಾಲು ಹೊಡಿಕೆ ಫುಲ್ಲು. ನಮ್ದು ಯಾವ ಜೀಪು? ಯಾವ್ದು ನಮ್ದು? ಜರ್ಕಲು ಸಿಸಿ ಇಲ್ಲಿ ಕಾಲ್ ನೋಡು. ಜೋಶ್ ಅಲ್ಲಿ ಕೆಸರು ಒಳಗಡೆ ಕಾಲಿಕ್ಬಿಟ್ಟೆ, ಏನು ಮಾಡಕ್ಕಾಗಲ್ಲ. ಬನ್ನಿ ಅಣ್ಣ, ಗೇರ್ ಹಾಕ್ಬೇಕಾದ್ರೆ ಹುಷಾರಾಗಿ ಕೇಳ್ಕೊಂಡೆ ಅಲ್ರಿ. ಓ ನಿಮ್ಗೂ ಹಂಗಾರೆ ಗೇರ್ ಬರೀ ಇಂಥದೇ. ನ್ಯೂಟ್ರಲ್ ಇದ್ಯ ನ್ಯೂಟ್ರಲ್ ಗಾಡಿ ಮುಂದೆ ಹೋಯ್ತಲ್ಲ ಅಂದ್ರೆ ನ್ಯೂಟ್ರಲ್ ಇದೆ. ಫ್ರೆಂಡ್ಸ್ ಇಲ್ಲಿ ಆರೇನ್ ಎಲ್ಲ ಯೂಸ್ ಮಾಡಲ್ಲ. ಮುಂದೆ ಹೋಗಿ ಮುಂದೆ ಕಿಕ್ಕಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತೆ. ಇನ್ನೊಂದ್ಸರಿ ಯಾರು ಮಾಡಿ ಸಾಗರ್ ಏನೋ ಹೇಳ್ತಾನ್ ಗೈಸ್, ಏನ್ ಹೇಳ್ತಾನ್ ಕೇಳೋಣ ಬನ್ನಿ. ಏನ್ ಸಾಗರ್, 1000 ಕೊಟ್ಟು ಡ್ರೈವಿಂಗ್ ಸ್ಕೂಲ್ ಹೋದೆ, ಇನ್ನ 2 ದಿವಸ ಬಂದು ಕಲ್ತ್ಕೊಂಡಿದ್ರೆ ನೆಕ್ಸ್ಟ್ ದಿನ ಅದೇ ಡ್ರೈವಿಂಗ್ ಲೈಸೆನ್ಸ್. ಡೈರೆಕ್ಟ್ ಆಗಿ ಟ್ರೈನ್ ದೇ ಕೊಟ್ಟಿರೋರು ರೆಡಿ ಮಾಡ್ತಾ ಕೊಡ ಚಾದ್ರಿ ಪುಟ್ಟಿ ಅವ್ರ ಪುಟ್ಟಿ ಸಲ ತೊಟ್ಟಿ ಗೈಸ್, ಅವರೆಲ್ಲ ಪುಟ್ಟಿ ಸಲ ತೊಟ್ಟಿ ಮುಂದೆ ಹೋಯ್ತಾ ಗೊತ್ತ ಅವರು ಆ ಪುಟ್ಟಿ ಕಾರಲ್ಲಿ ಪುಟ್ಟಿ ಸಲ ಅವರೆಲ್ಲ ತೊಟ್ಟಿ ಸಲ. ಗೈಸ್ ಇದು ರೋಡ್ಗಳು ನೋಡಿ ಯಾವ ತರ ಇದೆ ರೋಡ್ಗಳು. ಲಾಸ್ಟ್ ಹಾಕ್ಬಿಟ್ರ ನಮ್ಮ ನೋಡಿ ಮುಂದೆ ಅವಾಗ ಜಿಪೇ ಇಲ್ಲ, ಎಲ್ಲ ಮುಂದೆ ಇದಾರೆ.
ಎದೇ ಮೇಲೆ ಗೋಪ್ರಾಯ ನೋಡಿದ್ರ ನಮ್ ಸಾಗರ್ ಆಸೆನಾ. ವಿತೌಟ್ ಪೇಮೆಂಟ್ ಕೆಲಸ ಮಾಡ್ತಾವ್ರ ಅವರು ಬನ್ನಿ ಅಂದ್ರೆ ನೀವು ಆ ಕಡೆ ಈ ಕಡೆ ನೋಡ್ಕೊಂಡ್ ಬನ್ನಿ ಅಂತ ಹೇಳಿಲ್ವಾ? ಏ ಎಲ್ಲ ಚಪಾತಿ ಟೊಮೆಟೊ ಗೊಜ್ಜು ತೆಗಿರಪ್ಪ ತಿನ್ನ. ನೀವು ಕರ್ಕೊಂಡು ಹೋಗ್ತೀರಾ? ನಾನ್ ನಿಮ್ಮಿಂದ ಬರ್ತೀವಿ, ಇನ್ನೇನ್ ಮಾಡೋದು? ಹಾ ಎಲ್ಲ ಬನ್ರಪ್ಪ ಬನ್ರಿ. ಶ್ರೀ ವೆಂಕಟರಮಣ ಸ್ವಾಮಿಂದ ಗೋವಿಂದ. ಸೂಪರ್ ಆಗಿದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ನಮ್ಮ ದನಗಳು ನೋಡಿ ಹೆಂಗವೆ ಹಿಂದೆ. ಸ್ವಲ್ಪ ಹತ್ತಿಸ್ತೀನಿ. ಲವ್ ಸ್ಟೋರಿ ನೋಡಕ್ ಐತಲ್ಲ, ಹೋಯ್ತು ಬಾಯ್ ಹೊಳಿಕೆ. ರಸಿಕರ ರಾಜ ಕೊರ್ಗಜ್ಜ. ಬನ್ರೋ ಮನೆ ಕೂತ್ಕೊಂಡು ಏನ್ ಮಾಡ್ತೀರಾ? ಬನ್ರೋ.